ಇಂದು ಸಮಾಜದಲ್ಲಿ ಪ್ರಚಲಿತದಲ್ಲಿರುವಂತಹ ವಾಟ್ಸಪ್ ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣಗಳು ಸಮಾಜದಲ್ಲಿ ಉತ್ತಮ ಕೆಲಸಕ್ಕೂ ಜೊತೆಗೆ ಅನಾಹುತಗಳಿಗೂ ಕಾರಣವಾಗುತ್ತಿದೆ ಹಲವಾರು ವದಂತಿಗಳಿಂದಾಗಿ ಸಮಾಜದಲ್ಲಿ ಕೆಟ್ಟ ಪರಿಣಾಮ ಬೀರಿದೆ ಈ ಹಿನ್ನೆಲೆಯಲ್ಲಿ ಇಂದಿನ ವಿಷಯ ಸೋಷಿಯಲ್ ಮೀಡಿಯಾಗಳ ಅನಾಹುತಗಳು ಮಾತನಾಡಲಿದ್ದಾರೆ ಶಾಂತಿ ಪ್ರಕಾಶನ ವ್ಯವಸ್ಥಾಪಕರಾದಂತಹ ಜನಾಬ್ ಮೊಹಮ್ಮದ್ ಕುಂಜಿ ಬನ್ನಿ ವೀಕ್ಷಿಸೋಣ ಅಲ್ಹಮದಿಲ್ಲಾನ್ಸಲೀನ್ ಪರಮದಯಾಮಯನು ಕರುಣಾನಿಧಿಯುವಾದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಸೃಷ್ಟಿಕರ್ತನಾದ ಅಲ್ಲಾಹನ ನಾಮದಿಂದ ಆರಂಭಿಸ್ತಾ ಇದ್ದೇನೆ ಸಕಲ ಸ್ತುತಿ ಸ್ತೋತ್ರಗಳು ನಮ್ಮೆಲ್ಲರ ಆ ಪ್ರಭುವಿಗೆ ಮೀಸಲು ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ ಮಹಾಪುರುಷರ ಮೇಲೆ ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ ಪ್ರೀತಿಯ ವೀಕ್ಷಕ ಸಹೋದರ ಸಹೋದರಿಯರೇ ಅಸ್ಲಾಂ ವಲೈಕುಮ್ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ പവിത്ര കുർന നൽവത്തൊമ്പത്തനെയ അധ്യായ അത ആറന സൂക്ത യാ അയ്യുഹല്ലദീന ആമനു ഇത ജി കുംബി നബ ഇൻ ഫയ്യനു ഐ യുസീബോ കൗമം ബി ജഹാലിൻ തുസ്ബി ഹു അലാമ ഫ ಸತ್ಯವಿಶ್ವಾಸಿಗಳೇ ಒಬ್ಬ ಕರ್ಮಭೃಷ್ಟ ನಿಮ್ಮ ಬಳಿಗೆ ಯಾವುದಾದರೂ ಒಂದು ಸುದ್ದಿಯನ್ನು ತಂದರೆ ಆ ಸುದ್ದಿಯ ಬಗ್ಗೆ ಆ ನ್ಯೂಸಿನ ಬಗ್ಗೆ ನೀವು ತನಿಖೆ ನಡೆಸಬೇಕು ಒಂದು ಆ ಸುದ್ದಿಯ ಬಗ್ಗೆ ತನಿಖೆ ನಡೆಸದೆ ಅದರ ನಿಜಾಂಶವನ್ನು ತಿಳಿಯದೆ ನೀವು ಅದನ್ನು ನಂಬುವುದಾದರೆ ಅಥವಾ ನೀವದನ್ನು ಇತರರೊಂದಿಗೆ ಹಂಚಿಕೊಳ್ಳುವುದಾದರೆ ಅದರಿಂದಾಗಿ ಒಂದು ಸಮೂಹಕ್ಕೆ ಹಾನಿಯಾಗುವಂತಹ ಸಾಧ್ಯತೆಗಳಿರುತ್ತವೆ ಮತ್ತು ನೀವು ನಿಮ್ಮ ಕೃತ್ಯದ ಬಗ್ಗೆ ಪಶ್ಚಾತ್ತಾಪ ಪಡಬೇಕಾದಂತಹ ಪರಿಸ್ಥಿತಿ ಬರಬಹುದು ಎಂದು ಕುರ್ಆನ್ ಈ ಸೂಕ್ತದಲ್ಲಿ ನಮಗೆ ತಿಳಿಸಿಕೊಡುತ್ತದೆ ಸಹೋದರ ಸಹೋದರಿಯರೇ ಸತ್ಯವಿಶ್ವಾಸಿಗಳು ದೇವವಿಶ್ವಾಸಿಗಳು ನಿಮಗೆ ಸಿಗುವ ಒಂದು ನ್ಯೂಸ್ನ ಬಗ್ಗೆ ಒಂದು ವಾರ್ತೆಯ ಬಗ್ಗೆ ನೀವು ನಿಮ್ಮ ನಿಲುವೇನಾಗಿರಬೇಕು ಎಂಬುದನ್ನು ಸ್ಪಷ್ಟಪಡಿಸುವಂತಹ ಕುರ್ಆನ್ನ ಸೂಕ್ತ ಇದೆ ನಿಮಗೆ ಯಾವುದಾದರೂ ಒಂದು ನ್ಯೂಸ್ ಸಿಕ್ಕಿದರೆ ಯಾವುದಾದರೂ ಒಂದು ವಿಷಯ ಯಾವುದಾದರೂ ಒಂದು ವಾರ್ತೆ ಅದು ಸಿಕ್ಕಿದರೆ ಅದನ್ನು ಕೇಳಿದ ತಕ್ಷಣದಲ್ಲಿ ನೀವು ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸಬಾರ್ದು ಬದಲಾಗಿ ಆ ವಾರ್ತೆಯ ಆ ನ್ಯೂಸಿನ ಸತ್ಯಾಸತ್ಯತೆಯ ಬಗ್ಗೆ ನೀವು ತನಿಖೆ ನಡೆಸಬೇಕು ಶೋಧಿಸಬೇಕು ನೀವು ಆ ವಾರ್ತೆಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸುವ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಅದರ ನಿಜ ಸ್ಥಿತಿ ಏನು ಎಂಬುದನ್ನು ತಿಳಿಯುವ ಸಂಯಮ ಸಾವಧಾನತೆ ಮತ್ತು ಸಮಾಧಾನ ನಿಮಗೆ ಇರಬೇಕು ಇಲ್ಲವಾದರೆ ತಿಳಿದೋ ತಿಳಿಯದೆಯೋ ನಿಮ್ಮಿಂದಾಗಿ ಒಂದು ಸಮೂಹಕ್ಕೆ ಹಾನಿಯಾಗಬಹುದು ನೀವು ಪಶ್ಚಾತ್ತಾಪ ಪಡಬೇಕಾದಂತಹ ಪರಿಸ್ಥಿತಿ ಬರಬಹುದು ಎಂದು ಪವಿತ್ರ ಕುರು ಆನ್ ಬಹಳ ಪ್ರಬಲವಾದಂತಹ ಒಂದು ಎಚ್ಚರಿಕೆಯನ್ನು ಕೊಡುತ್ತದೆ ಇವತ್ತಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಹಲವು ರೀತಿಯ ವಾರ್ತೆಗಳು ಹಲವು ರೀತಿಯ ನ್ಯೂಸ್ಗಳು ನಾವು ಆಲಿಸುತ್ತಿರುವ ನಾವು ಓದುತ್ತಿರುವ ನಾವು ಲೈಕ್ ಮಾಡುತ್ತಿರುವ ನಾವು ಶೇರ್ ಮಾಡುತ್ತಿರುವ ಅದೆಷ್ಟು ವರದಿಗಳು ಅದೆಷ್ಟು ನ್ಯೂಸ್ಗಳು ಕೆಲವೊಮ್ಮೆ ಅರ್ಧ ಸತ್ಯ ಕೆಲವೊಮ್ಮೆ ಸತ್ಯದೊಂದಿಗೆ ಯಾವ ಸಂಬಂಧವೂ ಇಲ್ಲದ್ದು ಇವುಗಳನ್ನೆಲ್ಲ ಪ್ರಚಾರ ಮಾಡಿ ಸಾಮಾಜಿಕ ವ್ಯವಸ್ಥೆಯನ್ನು ಹಾಳು ಮಾಡುವುದರಲ್ಲಿ ನಾವು ನಮ್ಮ ಪಾತ್ರವನ್ನು ಕೂಡ ವಹಿಸ್ತಾ ಇದ್ದೇವೆ ಎಂಬುದು ಖಂಡಿತವಾಗಿಯೂ ಬಹಳ ದೊಡ್ಡ ದುರಂತವಾಗಿದೆ ಯಾವುದೇ ಒಂದು ನ್ಯೂಸಿನ ಬಗ್ಗೆ ನೀವು ಅದನ್ನು ನಂಬುವಾಗ ನೀವು ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸುವಾಗ ನೀವು ಅದನ್ನು ಇತರರೊಂದಿಗೆ ಹಂಚಿಕೊಳ್ಳುವಾಗ ನೀವು ಬಹಳ ಜಾಗೃತ ವಹಿಸಬೇಕು ಎಂದು ಪವಿತ್ರ ಕುರ್ಆನ್ ಕಟ್ಟುನಿಟ್ಟಾದ ಆದೇಶವನ್ನು ಕೊಡುತ್ತದೆ ದೇವವಿಶ್ವಾಸಿಗಳಿಗೆ ಬಹಳ ಸೆನ್ಸಿಟಿವ್ ಆಗಿರುವ ಇಂದಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಪವಿತ್ರ ಕುರ್ ಆನ್ನ ಈ ಸೂಕ್ತ ಪವಿತ್ರ ಕುರು ಆನ್ನ ಈ ಮಾರ್ಗದರ್ಶನ ಖಂಡಿತವಾಗಿಯೂ ನಮ್ಮ ಬದುಕನ್ನು ತಿದ್ದಬೇಕಾದ ಬಹಳ ದೊಡ್ಡ ಪಾಠವಾಗಿದೆ ನಮಗೆ ಗೊತ್ತಿದೆ ಇಂದು ಕಮ್ಯುನಿಕೇಷನ್ನ ಕ್ಷೇತ್ರದಲ್ಲಿ ಆಶಯ ವಿನಿಮಯಗಳ ಕ್ಷೇತ್ರದಲ್ಲಿ ಧಾರಾಳ ಬದಲಾವಣೆಯಾಗಿದೆ ಕಮ್ಯುನಿಕೇಷನ್ನ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕ್ರಾಂತಿ ನಡೆದಿದೆ ಇವತ್ತು ಪ್ರಿಂಟ್ ಮೀಡಿಯಾ ಮತ್ತು ಇಲೆಕ್ಟ್ರಾನಿಕ್ ಮೀಡಿಯಾದ ಮಧ್ಯೆ ಬಹಳ ಪ್ರಬಲ ಮಾಧ್ಯಮವಾಗಿ ಒಂದು ಸೋಷಿಯಲ್ ಮೀಡಿಯಾ ಇವತ್ತು ಬೆಳೆದು ನಿಂತಿದೆ ಜಗತ್ತಿನ ಅತಿ ಹೆಚ್ಚಿನ ಜನರು ಬಹುಸಂಖ್ಯಾತರು ಅತಿ ಹೆಚ್ಚು ಉಪಯೋಗಿಸುವ ಅತ್ಯಂತ ಪ್ರಬಲವಾದಂತಹ ಮಾಧ್ಯಮವಾಗಿದೆ ಇಂದು ಸೋಷಿಯಲ್ ಮೀಡಿಯಾಸ್ ಸಾಮಾಜಿಕ ಜಾಲತಾಣಗಳು ಬಹಳ ವೇಗವಾಗಿ ಮತ್ತು ಬಹಳ ಸರಳವಾಗಿ ಆಶಯ ವಿನಿಮಯ ನಡೆಸಲು ಸಾಧ್ಯವಾಗುತ್ತಿರುವಂತಹ ಒಂದು ಸಿಸ್ಟಮ್ ಆಗಿದೆ ನಿಜವಾಗಿ ಸೋಷಿಯಲ್ ಮೀಡಿಯಾಸ್ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಧಾರಾಳ ಆಶಯ ವಿನಿಮಯಗಳು ನಡೆಯುತ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಧಾರಾಳ ನ್ಯೂಸ್ಗಳು ಸಿಗ್ತದೆ ಮನುಷ್ಯನಿಗೆ ಎಲ್ಲಿಯ ತನಕ ಅಂದರೆ ಪ್ರಮುಖವಾದ ಚಾನೆಲ್ಗಳಲ್ಲಿ ಸಿಗದ ಪ್ರಮುಖ ಪತ್ರಿಕೆಗಳಲ್ಲಿ ಸಿಗದ ನ್ಯೂಸ್ಗಳು ಕೂಡ ಇವತ್ತು ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ನಮಗೆ ಸಿಗುತ್ತಿದೆ ಎಂಬುದು ಈ ಸಿಸ್ಟಮ್ನ ಈ ಕಮ್ಯುನಿಕೇಷನ್ನ ಅತ್ಯಂತ ಬಹಳ ಪ್ರಮುಖವಾದಂತಹ ವಿಶೇಷತೆಯಾಗಿದೆ ಯಾವುದೇ ಒಂದು ಆಧುನಿಕ ಸವಲತ್ತು ಅದು ಯಾವುದೇ ಇರಲಿ ಅದಕ್ಕೆ ಅದರದೇ ಆದಂತಹ ಒಂದು ಸಂಸ್ಕಾರ ಇದೆ ಮನುಷ್ಯರಿಗೆ ಅದರಲ್ಲೂ ಮುಖ್ಯವಾಗಿ ಪವಿತ್ರ ಕುರುಅನ್ನಲ್ಲಿ ನಂಬಿಕೆ ಇಡುವಂತಹ ಸತ್ಯವಿಶ್ವಾಸಿಗಳಿಗೆ ಅವರದೇ ಆದ ಒಂದು ಸಂಸ್ಕಾರ ಇದೆ ಅವರದೇ ಆದ ಒಂದು ಜೀವನ ಶೈಲಿ ಇದೆ ಅವರದೇ ಆದ ಒಂದು ಶಿಷ್ಟಾಚಾರ ಇದೆ ಆದ್ದರಿಂದಲೇ ನಿಮ್ಮ ಕೈಗೆ ಯಾವುದೇ ರೀತಿಯ ಆಧುನಿಕ ಸವಲತ್ತುಗಳು ಸಿಗುವಾಗ ನೀವು ನಿಮ್ಮ ಸಂಸ್ಕಾರವನ್ನು ಪಾಲಿಸಿಕೊಂಡು ನಿಮ್ಮ ಶಿಷ್ಟಾಚಾರವನ್ನು ಪಾಲಿಸಿಕೊಂಡು ಆಧುನಿಕ ಸವಲತ್ತುಗಳನ್ನು ಉಪಯೋಗಿಸಲು ನಿಮಗೆ ಸಾಧ್ಯವಾಗಬೇಕಾಗಿದೆ ಅದಕ್ಕೆ ಹೊರತಾಗಿ ಆಧುನಿಕ ಸವಲತ್ತುಗಳ ಸಂಸ್ಕಾರ ಯಾವುದಿದೆ ಆ ಸಂಸ್ಕಾರದ ಗುಲಾಮರಾಗಿ ನೀವು ನಿಮ್ಮ ಸಂಸ್ಕಾರವನ್ನು ಕಡೆಗಣಿಸಿ ನಿಮ್ಮ ಶಿಷ್ಟಾಚಾರವನ್ನು ಮರೆತುಬಿಟ್ಟು ಅದನ್ನು ತಿರಸ್ಕರಿಸಿ ಆಧುನಿಕ ಸವಲತ್ತುಗಳ ಸಂಸ್ಕಾರದ ಗುಲಾಮರಾಗುವ ದಾಸರಾಗುವ ಗತಿಗೇಡು ಖಂಡಿತವಾಗಿಯೂ ದೇವವಿಶ್ವಾಸಿಗಳಿಗೆ ಬರಬಾರ್ದು ಆಧುನಿಕ ಸವಲತ್ತುಗಳಿಗೆಲ್ಲ ಅದರದೇ ಆದ ಒಂದು ಕಲ್ಚರ್ ಇದೆ ಅದರದೇ ಆದ ಒಂದು ಸಂಸ್ಕಾರ ಇದೆ ಸತ್ಯವಿಶ್ವಾಸಿಗಳಿಗೆ ಪವಿತ್ರ ಕುರ್ ಆನ್ ಕಲಿಸಿಕೊಟ್ಟ ಪ್ರವಾದಿ ವಚನಗಳು ಕಲಿಸಿಕೊಟ್ಟಂತಹ ಅವರದೇ ಆದ ಉದಾತ್ತವಾದ ಒಂದು ಸಂಸ್ಕಾರ ಇದೆ ಒಂದು ಶಿಷ್ಟಾಚಾರ ಇದೆ ಆದರೆ ಇವತ್ತು ನಾವೆಲ್ಲ ನಮ್ಮ ಶಿಷ್ಟಾಚಾರ ಯಾವುದಿದೆ ನಮ್ಮ ಸಂಸ್ಕಾರ ಯಾವುದಿದೆ ಅದನ್ನೆಲ್ಲ ದೂರ ಸರಿಸಿ ಆಧುನಿಕ ಸವಲತ್ತುಗಳ ಸಂಸ್ಕಾರದ ಗುಲಾಮರಾಗುವಂತಹ ಒಂದು ದಯನೀಯತೆ ಬಂದು ಬಿಟ್ಟಿದೆ ಎಂಬುದು ಒಂದು ದುರಂತ ಸತ್ಯವಾಗಿದೆ ಅತಿಶಯೋಕ್ತಿಯಿಂದ ಕೂಡಿರುವಂತಹ ಅತಿರೇಕದಿಂದ ಕೂಡಿರುವಂತಹ ಆಶಯ ವಿನಿಮಯಗಳು ವಾರ್ತೆಗಳು ಬೆಂಕಿ ಇಲ್ಲದಿದ್ದರೆ ಹೊಗೆ ಬರುವುದಿಲ್ಲ ಎಂಬ ಒಂದು ನಾಣ್ಮುಡಿ ಇದೆ ಆದರೆ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಡುತ್ತಿರುವ ಅತಿಶಯೋಕ್ತಿಯಿಂದ ಕೂಡಿದ ಅತಿರೇಕದಿಂದ ಕೂಡಿರುವ ವರದಿಗಳನ್ನು ನೀವು ಗಮನಿಸಿದರೆ ಬೆಂಕಿ ಇಲ್ಲದೆಯೂ ಹೊಗೆ ಬರಬಹುದು ಎಂದು ನೀವು ಒಪ್ಪಿಕೊಳ್ಳಬೇಕಾದ ಅನಿವಾರ್ಯತೆಯಲ್ಲಿ ನಾವು ಇವತ್ತು ಬದುಕುತ್ತಾ ಇರುವುದು ಸಾಮಾಜಿಕ ಜಾಲತಾಣಗಳಿಂದ ಧಾರಾಳ ಧಾರಾಳ ಪ್ರಯೋಜನ ಇದೆ ಈ ಸಮಾಜಕ್ಕೆ ಖಂಡಿತ ನಮಗದನ್ನು ನಿಷೇಧಿಸಲು ಸಾಧ್ಯ ಇಲ್ಲ ಜಗತ್ತಿನಾದ್ಯಂತ ಅಕ್ರಮದ ಅಧರ್ಮದ ಅನ್ಯಾಯದ ಶೋಷಣೆಯ ವಿರುದ್ಧ ಜನಾಂದೋಲನವನ್ನು ರೂಪಿಸುವಲ್ಲಿ ಚಳವಳಿಗಳನ್ನು ಬೆಳೆಸುವಲ್ಲಿ ಸೋಷಿಯಲ್ ಮೀಡಿಯಾಸ್ಗಳು ಬಹಳ ದೊಡ್ಡ ಪಾತ್ರ ವಹಿಸ್ತಾ ಇದೆ ಅನ್ಯಾಯದ ವಿರುದ್ಧ ಅಧರ್ಮದ ವಿರುದ್ಧ ರೇಪ್ಗಳ ವಿರುದ್ಧ ಕೊಲೆಯ ವಿರುದ್ಧ ಬಹಳ ದೊಡ್ಡ ಚಳವಳಿಗಳನ್ನು ಸೃಷ್ಟಿಸುವಲ್ಲಿ ಕೂಡ ಸೋಷಿಯಲ್ ಮೀಡಿಯಾಸ್ಗಳು ಅವುಗಳೇ ಆದ ಅವುಗಳದೇ ಆದಂತಹ ದೊಡ್ಡ ಕೊಡುಗೆಯನ್ನು ಖಂಡಿತ ಕೊಡುತ್ತಾ ಇದೆ ಇದು ಇರುವಾಗಲೂ ಸೋಷಿಯಲ್ ಮೀಡಿಯಾಸ್ಗಳನ್ನು ಉಪಯೋಗಿಸುವಾಗ ನಾವು ಗಮನಿಸಬೇಕಾದ ಧಾರಾಳ ಅಂಶಗಳಿವೆ ಯಾಕೆಂದರೆ ಇವೆಲ್ಲದರ ಜೊತೆಗೆ ಸೋಷಿಯಲ್ ಮೀಡಿಯಾಸ್ಗಳು ಇವತ್ತು ಧಾರಾಳ ದುರುಪಯೋಗವಾಗುತ್ತಾ ಇದೆ ಎಂಬುದು ಒಂದು ದೊಡ್ಡ ಸತ್ಯವಾಗಿದೆ ಸೋಷಿಯಲ್ ಮೀಡಿಯಾಸ್ಗಳಿಗೆ ಅದರದೇ ಆದ ಒಂದು ಕಲ್ಚರ್ ಇದೆ ಅದರದೇ ಆದ ಒಂದು ಲ್ಯಾಂಗ್ವೇಜ್ ಇದೆ ಅದರದೇ ಆದ ಒಂದು ಶೈಲಿ ಇದೆ ಸತ್ಯವಿಶ್ವಾಸಿಗಳಿಗೆ ದೇವವಿಶ್ವಾಸಿಗಳಿಗೆ ಅವರದೇ ಆದ ಒಂದು ಲ್ಯಾಂಗ್ವೇಜ್ ಇದೆ ಅವರದೇ ಆದ ಒಂದು ಕಲ್ಚರ್ ಇದೆ ಅವರದೇ ಆದಂತಹ ಒಂದು ಶೈಲಿ ಇದೆ ಆಧುನಿಕ ಸವಲತ್ತುಗಳ ಈ ಸಂಸ್ಕಾರ ಆಧುನಿಕ ಸವಲತ್ತುಗಳ ಶೈಲಿ ಅದು ಖಂಡಿತವಾಗಿಯೂ ಸತ್ಯವಿಶ್ವಾಸಿಗಳ ಸಂಸ್ಕಾರಕ್ಕೆ ಅವರ ಶೈಲಿಗೆ ಅವರ ಶಿಷ್ಟಾಚಾರಕ್ಕೆ ಸರಿಹೊಂದುವಂತಹ ಶಿಷ್ಟಾಚಾರ ಖಂಡಿತ ಅಲ್ಲ ಸಹೋದರ ಸಹೋದರಿಯರೇ ಇವತ್ತು ಸಮಾಜದಲ್ಲಿ ಕೋಮುವಾದವನ್ನು ಕೋಮು ಧ್ರುವೀಕರಣವನ್ನು ಸಾಮುದಾಯಿಕ ಧ್ರುವೀಕರಣವನ್ನು ಪ್ರಚಾರ ಮಾಡಲು ಅತಿ ಹೆಚ್ಚು ಪ್ರೇರಣೆ ಸಿಗುತ್ತಿರುವುದು ಬೀದಿ ಬದಿಯಲ್ಲಿ ನಡೆಯುತ್ತಿರುವ ಭಾಷಣಗಳಲ್ಲೋ ಪತ್ರಿಕೆಗಳ ಪೇಜ್ಗಳಲ್ಲೋ ಚಾನಲ್ಸ್ಗಳ ಸ್ಕ್ರೀನ್ಗಳಲ್ಲೋ ಅಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಎಂಬುದು ಬಹಳ ದೊಡ್ಡ ಸತ್ಯವಾಗಿದೆ ಫೇಕ್ ನ್ಯೂಸ್ ಎಡಿಟ್ ಮಾಡಲಾದ ಯಾವುದು ಯಾವುದೋ ಪಿಕ್ಚರ್ಸ್ಗಳು ತಲೆಬುಡ ಇಲ್ಲದಂತಹ ವರದಿಗಳು ಅದು ಸಮಾಜದಲ್ಲಿ ಸೃಷ್ಟಿಸುತ್ತಿರುವ ಅನಾಹುತಗಳಿಗೆ ನಾವಿವತ್ತು ಸಾಕ್ಷಿಗಳಾಗುತ್ತಾ ಇದ್ದೇವೆ ಯಾವ ನ್ಯೂಸ್ ಬೇಕಾದರೂ ಯಾರಿಗೂ ಬೇಕಾದರೂ ಯಾವ ರೀತಿಯಲ್ಲಿ ಬೇಕಾದರೂ ಹರಡಬಹುದು ಯಾವ ರೀತಿ ಬೇಕಾದರೂ ಎಡಿಟ್ ಮಾಡಿ ಪಿಕ್ಚರ್ಸ್ಗಳನ್ನು ಅಪ್ಲೋಡ್ ಮಾಡಬಹುದು ಹಾಗೆ ಗೊತ್ತು ಗುರಿ ಇಲ್ಲದೆ ಹೊಣೆಗೇಡಿತನದೊಂದಿಗೆ ವರ್ತಿಸಿ ಇದಕ್ಕೆ ಯಾವುದೇ ಜಾತಿ ಧರ್ಮ ಯಾವ ವ್ಯತ್ಯಾಸವೂ ಇಲ್ಲ ಎಲ್ಲರೂ ಎಲ್ಲರೂ ಇದರಲ್ಲಿ ಸೇರಿದ್ದಾರೆ ಹಾಗೆ ಫೇಕ್ ನ್ಯೂಸ್ಗಳನ್ನು ಹರಡುವ ಮೂಲಕ ಅದು ಸಮಾಜದಲ್ಲಿ ಉಂಟು ಮಾಡುತ್ತಿರುವ ಅನಾಹುತಗಳು ಎಷ್ಟೆಷ್ಟು ಗಲಭೆಗಳಿಗೆ ಕಾರಣವಾಗುತ್ತಾ ಇದೆ ಎಷ್ಟೆಷ್ಟು ಗೊಂದಲಗಳನ್ನು ಸೃಷ್ಟಿಸ್ತಾ ಇದೆ ಸಮಾಜದಲ್ಲಿ ಹೀಗೆ ಸಾಮಾಜಿಕ ಜಾಲತಾಣಗಳೊಂದಿಗೆ ಬಹಳ ಹೊಣೆಗೇಡಿತನದೊಂದಿಗೆ ನಾವು ಇವತ್ತು ವರ್ತಿಸ್ತಾ ಇದ್ದೇವೆ ನಾವು ಅದಕ್ಕೆ ಅಡಿಕ್ಟ್ಗಳಾಗಿದ್ದೇವೆ ಅದಕ್ಕೆ ಅದರ ದಾಸರಾಗಿ ಬಿಟ್ಟಿದ್ದೇವೆ ಹಾಗೆ ತಿಳಿದೋ ತಿಳಿಯದೆಯೋ ನಮ್ಮ ಬದುಕಿನ ಸಂಸ್ಕಾರ ಹಾಳಾಯಿತು ತಿಳಿದೋ ತಿಳಿಯದೆಯೋ ನಮ್ಮ ಬದುಕಿನ ಶೈಲಿ ಬದಲಾಯಿತು ಅತ್ಯಂತ ಕೆಟ್ಟು ಹೋದ ಮಲಿನಗೊಂಡ ಒಂದು ಸಂಸ್ಕೃತಿಗೆ ಒಂದು ಸಂಸ್ಕಾರದ ಗುಲಾಮರಾಗಿ ನಾವಿವತ್ತು ಇವತ್ತು ಬದುಕುತ್ತಾ ಇದ್ದೇವೆ ನೀವು ಒಂದು ವಿಷಯವನ್ನು ಲೈಕ್ ಮಾಡುವುದೆಂದರೇನು ನೀವೊಂದು ವಿಷಯವನ್ನು ಶೇರ್ ಮಾಡುವುದೆಂದರೇನು ಒಂದು ವಿಷಯವನ್ನು ನೀವು ಲೈಕ್ ಮಾಡುವುದೆಂದರೆ ನೀವು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸ್ತೀರಿ ಅಂತ ಅರ್ಥ ಆ ವಿಷಯವನ್ನು ನೀವು ಸಮರ್ಥಿಸ್ತೀರಿ ಅಂತ ಅರ್ಥ ನೀವೊಂದು ವಿಷಯವನ್ನು ಶೇರ್ ಮಾಡುವುದೆಂದರೆ ಆ ವಿಷಯ ನೂರಾರು ಸಾವಿರಾರು ಜನರಿಗೆ ತಲುಪಬೇಕಂತ ನೀವು ಬಯಸ್ತೀರಿ ಅಂತ ಅದಕ್ಕೆ ಅರ್ಥ ನಾವೆಲ್ಲ ಕೆಲವೊಮ್ಮೆ ಕೆಲವೊಮ್ಮೆ ಅಲ್ಲ ಹೆಚ್ಚಿನ ಸಂದರ್ಭಗಳಲ್ಲಿ ಒಂದು ವಿಷಯವನ್ನು ಲೈಕ್ ಮಾಡುವಾಗ ಒಂದು ವಿಷಯವನ್ನು ಶೇರ್ ಮಾಡುವಾಗ ಅದನ್ನು ಸರಿಯಾಗಿ ಓದಿಯೇ ಇರುವುದಿಲ್ಲ ಆ ನ್ಯೂಸ್ ಯಾವುದು ಎಂದು ಗೊತ್ತಿಲ್ಲದೆ ಕೆಲವೊಮ್ಮೆ ಹೆಡ್ಡಿಂಗ್ ಮಾತ್ರ ನೋಡಿ ಕೆಲವೊಮ್ಮೆ ವಿಷಯಗಳನ್ನು ಓದದೆ ಅದನ್ನು ಲೈಕ್ ಮಾಡಿಬಿಡುತ್ತೇವೆ ಶೇರ್ ಮಾಡಿಬಿಡುತ್ತೇವೆ ಅದರ ಪರಿಣಾಮ ಏನಾಗಬಹುದು ಎಂಬ ಪ್ರಜ್ಞೆ ನಮಗಿರುವುದಿಲ್ಲ ಪವಿತ್ರ ಕುರ್ಆನ್ ಎಷ್ಟು ಮನೋಹರವಾಗಿ ನಮಗೆ ಮಾರ್ಗದರ್ಶನ ಮಾಡಿ ಅಕುಂ ಮಾಡಿತ್ತು ಯಾವುದೇ ಒಂದು ನ್ಯೂಸ್ ನಿಮಗೆ ಸಿಕ್ಕಿದರೆ ಒಂದು ವಾರ್ತೆ ನಿಮಗೆ ಸಿಕ್ಕಿದರೆ ನೀವು ಅದನ್ನು ನಂಬುವುದಕ್ಕಿಂತ ಮುಂಚೆ ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸುವುದಕ್ಕಿಂತ ಮುಂಚೆ ಅದರ ನಿಜ ಸ್ಥಿತಿಯನ್ನು ನೀವು ತಿಳಿದುಕೊಳ್ಳೇಬೇಕು ಕುರ್ಆನ್ನ ಸ್ಪಷ್ಟವಾದ ಮಾರ್ಗದರ್ಶನ ಇದು ಆದರೆ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ವಾಟ್ಸಪ್ನಲ್ಲಿ ಫೇಸ್ಬುಕ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ವಾರ್ತೆಗಳನ್ನು ಓದಿಯೇ ಇರುವುದಿಲ್ಲ ಬಂದ ತಕ್ಷಣ ನಾವು ಅದನ್ನು ಶೇರ್ ಮಾಡಿಬಿಡುತ್ತೇವೆ ಯಾಕೆಂದರೆ ಇದನ್ನು ನಾನು ಪ್ರಥಮವಾಗಿ ಶೇರ್ ಮಾಡಿದ್ದೇನೆ ಎಂಬ ಸ್ಪರ್ಧಾತ್ಮಕ ಮನೋಭಾವ ಕಾಂಪಿಟೇಷನ್ನ ಮನಸ್ಸು ಈ ನ್ಯೂಸನ್ನು ನಾನು ಪ್ರಥಮವಾಗಿ ಶೇರ್ ಮಾಡಿದ್ದೇನೆ ಅಂತ ನಾನು ಮೊದಲಿಗನಾಗಬೇಕು ಹೀಗೆ ಎಷ್ಟೋ ವಾರ್ತೆಗಳನ್ನು ನಾವು ಅದರ ಸತ್ಯಾಸತ್ಯತೆ ತಿಳಿಯ ತಿಳಿಯದೆ ಅದರ ಅದನ್ನು ಓದದೆಯೇ ಶೇರ್ ಮಾಡಿ ಲೈಕ್ ಮಾಡಿ ಎಷ್ಟೆಷ್ಟು ಅನಾಹುತಗಳನ್ನು ನಾವು ಇವತ್ತು ಸಮಾಜದಲ್ಲಿ ಸೃಷ್ಟಿಸ್ತಾ ಇದ್ದೇವೆ ಯಾರನ್ನೆಲ್ಲ ನಾವು ಸಾಯಿಸಿ ಬಿಟ್ಟಿದ್ದೇವೆ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಎಷ್ಟೋ ಜನರನ್ನು ಕೊಂದುಬಿಟ್ಟಿದ್ದೇವೆ ನಾವು ಎಷ್ಟೋ ಜನರು ಐದಾರು ಸಲ ಸೋಷಿಯಲ್ ಮೀಡಿಯಾಗಳಲ್ಲಿ ಸತ್ತು ಹೋಗಿದ್ದಾರೆ ಆದರೆ ಇವತ್ತಿಗೂ ಅವರು ಬದುಕುತ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ನಾ ನಾಲ್ಕೈದು ಸಲ ಸತ್ತು ಹೋಗಿಯಾಗಿದೆ ಇವತ್ತಿಗೂ ಅವರು ಬದುಕುತ್ತಲೇ ಇದ್ದಾರೆ ಕೊಲೆಗಾರರು ಯಾರು ಕೊಲ್ಲುತ್ತಿರುವವರು ಯಾರು ನಾವೇ ಮಾಡುತ್ತಾ ಇದ್ದೇವೆ ಅಂದರೆ ಯಾವುದೇ ಒಂದು ನ್ಯೂಸ್ ಸಿಕ್ಕಿದ್ದರೂ ಯಾವ ವಿಚಾರಣೆಯೂ ಇಲ್ಲದೆ ಅದರ ಪೂರ್ವಾಪರಗಳನ್ನು ತಿಳಿಯದೆ ಅದರ ಸತ್ಯಾಸತ್ಯತೆಯನ್ನು ತಿಳಿಯದೆ ನಾನಿದನ್ನು ಮೊದಲು ಶೇರ್ ಮಾಡಿದ್ದೇನೆ ನಾನು ಮೊದಲಿಗನಾಗಬೇಕು ಎಂಬ ಸ್ಪರ್ಧೆಯ ಮನಸ್ಸಿನಿಂದ ನಾವು ಅದೊಂದು ಜನರೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇವೆ ಇತ್ತೀಚೆಗೆ ಪಂಜಾಬಿನಿಂದ ಒಂದು ವರದಿಯಾಗಿತ್ತು ಎಂಟನೇ ಕ್ಲಾಸ್ ಕಲಿಯುವ ಒಬ್ಬ ಹುಡುಗ ಆ ಹುಡುಗ ಕ್ಲಾಸಿನಲ್ಲಿ ಬಹಳ ಸಮರ್ಥ ಹುಡುಗಾಗಿದ್ದ ಬಹಳ ಸ್ಮಾರ್ಟ್ ಹುಡುಗಾಗಿದ್ದ ಬಹಳ ಪ್ರತಿಭಾವಂತ ಹುಡುಗನಾಗಿದ್ದ ಗೂಗಲ್ ಅವನಿಗೊಂದು ದಿವಸ ಒಂದು ಫೋನ್ ಬರ್ತದೆ ಗೂಗಲ್ನಲ್ಲಿ ಲಕ್ಷಗಟ್ಟಲೆ ಸ್ಯಾಲರಿ ಇರುವ ಒಂದು ಜಾಬಿಗೆ ನಿಮ್ಮನ್ನು ಟ್ರೈನಿಂಗಿಗೆ ನಿನ್ನನ್ನು ಆಯ್ಕೆ ಮಾಡಲಾಗಿದೆ ಟ್ರೈನಿಂಗ್ ಪೀರಿಯಡ್ ಮುಗಿದ ನಂತರ ನಿನಗೆ ಬಹಳ ದೊಡ್ಡ ಸ್ಯಾಲರಿಯ ಕೆಲಸ ಸಿಗ್ತದೆ ಅಂತ ಎಂಟನೇ ಕ್ಲಾಸ್ ಕಲಿಯುವ ಒಬ್ಬ ಹುಡುಗನಿಗೆ ಒಂದು ಫೋನ್ ಬರ್ತದೆ ಪಂಜಾಬಿನಲ್ಲಿ ನಡೆದ ಘಟನೆ ಇದು ಪತ್ರಿಕೆಗಳಲ್ಲೆಲ್ಲ ವರದಿಯಾಗಿತ್ತು ಆ ಹುಡುಗ ಆ ಫೋನ್ನ ಸತ್ಯಾಸತ್ಯತೆಯನ್ನು ತಿಳಿಯದೆ ಅದನ್ನು ಶೋಧಿಸದೆ ಈ ವಿಷಯವನ್ನು ತನ್ನ ಶಿಕ್ಷಕರೊಂದಿಗೆ ಹಂಚಿಕೊಳ್ಳುತ್ತಾನೆ ಶಿಕ್ಷಕರು ಕೂಡ ಆ ವಾರ್ತೆಯ ಸುಳ್ಳು ಸತ್ಯ ಅದರ ಒರ್ಜಿನ ಒರ್ಜಿನಾಲಿಟಿ ಯಾವುದು ಎಂಬುದನ್ನು ತಿಳಿಯುವ ಪ್ರಯತ್ನ ಮಾಡದೆ ಆ ಹುಡುಗನನ್ನು ಇಡೀ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಎದುರು ಸಮ್ಮಾನಿಸ್ತಾರೆ ಅಧ್ಯಾಪಕರಲ್ಲ ಸೇರಿ ಆ ಹುಡುಗನಿಗೆ ಸಮ್ಮಾನ ಏರ್ಪಡಿಸಿದರು ಹುಡುಗನನ್ನು ಗೌರವಿಸಿದರು ಎಲ್ಲವೂ ಮುಗಿದ ಮೇಲೆ ವಿಷಯ ಗೊತ್ತಾಯಿತು ಆ ಫೋನ್ ಕರೆ ಫ್ಯಾಕ್ ಆಗಿತ್ತು ಅಂತ ಅದು ಸುಳ್ಳು ಕರೆಯಾಗಿತ್ತು ಅದಕ್ಕೆ ಯಾವ ಮೂಲವೂ ಇರಲಿಲ್ಲ ಆ ಹುಡುಗ ಮಾನಸಿಕ ಖಿನ್ನನಾಗಿ ಆ ಹುಡುಗ ಇವತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿ ಮಾನಸಿಕ ರೋಗಿಯಾಗಿ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡೀತಾ ಇದ್ದಾನೆ ಅಂತ ಇದೊಂದು ಉದಾಹರಣೆ ಅಲ್ಲ ಇಂತಹ ಎಷ್ಟೆಷ್ಟು ಉದಾಹರಣೆಗಳು ಘಟನೆಗಳು ನಮ್ಮ ಹೊಣೆಗೇಡಿತನದ ಕಾರಣಕ್ಕಾಗಿ ಈ ಸಮಾಜದಲ್ಲಿ ಧಾರಾಳ ನಡೆಯುತ್ತಲೇ ಇದೆ ಆದ್ದರಿಂದ ಸಹೋದರ ಸಹೋದರಿಯರೇ ಬಹಳ ಸೆನ್ಸಿಟಿವ್ ಆಗಿರುವ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಪವಿತ್ರ ಕುರುಅನ್ನ ಈ ಸೂಕ್ತ ಯಾವುದೇ ಒಂದು ನ್ಯೂಸ್ನ ಬಗ್ಗೆ ನೀವು ಶೋಧನೆ ನಡೆಸಬೇಕು ಅದರ ಮೂಲ ಯಾವುದು ಅಂತ ನಿಮಗೆ ಗೊತ್ತಿರಬೇಕು ಅದನ್ನು ಶೋಧಿಸುವ ಅದರ ನಿಜ ಸ್ಥಿತಿಯನ್ನು ತಿಳಿಯುವ ಸಂಯಮ ಸಾವಧಾನತೆ ಸಮಾಧಾನ ನಿಮಗೆ ಇರಬೇಕು ಎಂಬ ಪವಿತ್ರ ಕುರು ಅನ್ನ ಈ ಮಾರ್ಗದರ್ಶನ ಖಂಡಿತವಾಗಿಯೂ ಬಹಳ ದೊಡ್ಡ ಪಾಠ ಆಗಬೇಕಾಗಿದೆ ಸೋಷಿಯಲ್ ಮೀಡಿಯಾಗಳನ್ನು ಉಪಯೋಗಿಸುವಾಗ ಒಬ್ಬ ಸತ್ಯವಿಶ್ವಾಸಿಯ ಸಂಸ್ಕಾರವನ್ನು ಗರಿಷ್ಠ ಮಟ್ಟದಲ್ಲಿ ಪಾಲಿಸಲು ಖಂಡಿತವಾಗಿಯೂ ನಮಗೆ ಸಾಧ್ಯವಾಗಬೇಕಾಗಿದೆ ಸೋಷಿಯಲ್ ಮೀಡಿಯಾಸ್ಗಳ ಉಪಯೋಗದ ಬಗ್ಗೆ ಅಥವಾ ದುರುಪಯೋಗದ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ನಾಳೆ ಚರ್ಚಿಸೋಣ ಸರ್ವಶಕ್ತನಾದ ದೇವನು ನಮಗೆಲ್ಲರಿಗೂ ಸದ್ಬುದ್ಧಿಯನ್ನು ದಯಪಾಲಿಸಲಿ ವ ಆಹ್ರು ದೇವಾನ ಅನ್ಲಹಿಲ್ಲಾಹಿ ರಬುಲಿ ಅಲಮೀನ್ ಅಸ್ಲಾಂ ವಲೈಕುಮ್ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ